ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ, ವಂದನೆ ಹೇಳೋಣ. ಈ ಹೊಸ ದಿನವನ್ನು ದೇವರು ಕರುಣಿಸಿದ್ದಾರೆ. ಆ ಹೊಸ ದಿನ ದೇವರ ಅನುಗ್ರಹ, ಆ ದೇವರ ಆಶೀರ್ವಾದ. ಈ ಆಶೀರ್ವಾದ ಅನುಗ್ರಹಗಳನ್ನು ನಮ್ಮದಾಗಿಸಿಕೊಳ್ಳುವಂತೆ ಅವರ ಸಂದೇಶವನ್ನು ನಾವೀಗ ಆಲಿಸುತ್ತಾ ಆ ಪ್ರಭುವಿನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಇಂದಿನ ಸಂದೇಶ ಯೋಹಾನನ ಶುಭ ಸಂದೇಶದಿಂದ, ಅಧ್ಯಾಯ 16:33. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಇದು ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಲೋಕ ನೀಡುವ ಶಾಂತಿ ಸಮಾಧಾನ ಗ್ಯಾರಂಟಿ ಇಲ್ಲ. ಈ ಲೋಕ ನೀಡುವ ಶಾಂತಿ ಸಮಾಧಾನ ಶಾಶ್ವತವಲ್ಲ. ನಾನು ನಿಮಗೆ ಕೊಡುವಂಥ ಶಾಂತಿ ಸಮಾಧಾನ ಶಾಶ್ವತವಾದಂಥದ್ದು, ನೀವು ಅದನ್ನು ಅರಸಿ ಹೋಗಬೇಕು ಎಂಬ ಸವಿಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ಪ್ರಭು ನಮ್ಮನ್ನು ಉದ್ದೇಶಿಸಿ ನುಡಿಯುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದುಃಖದಲ್ಲಿದ್ದೇವೆ, ನೋವಿನಲ್ಲಿದ್ದೇವೆ, ಅಸಮಾಧಾನದಲ್ಲಿದ್ದೇವೆ, ಅಶಾಂತಿಯಲ್ಲಿದ್ದೇವೆ. ಆದರೆ ಈ ಲೋಕದಲ್ಲಿ ಸಿಗುವಂಥ ಶಾಂತಿ ಸಮಾಧಾನವನ್ನು ಅರಸಿ ನಾವು ಹೋಗೋದಾದರೆ ನಮ್ಮ ಶಾಂತಿ ಸಮಾಧಾನ ಬಗೆಹರಿಯುವ ಸಮಸ್ಯೆಯೇ ಅಲ್ಲ ಎಂದು ಪ್ರಭು ನುಡಿತಾ ಇದ್ದಾರೆ. ನಾವು ಯೋಹಾನ 14:27 ಓದ್ತೀವಿ. ನಾನು ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ. ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ಭಯಪಡಬೇಡಿ. ಈ ಲೋಕಕ್ಕೆ ನೀವು ಟೆನ್ಷನ್ ತಗೊಳ್ಬೇಡಿ. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ನೋವುಗಳು ಕಟ್ಟಿಟ್ಟ ಬುತ್ತಿ, ಹೆದರಬೇಡಿ. ನನ್ನ ಶಾಂತಿ ಸಮಾಧಾನವನ್ನು ನೀವು ಪಡೆದು ಜೀವಿಸಿ ನಿಮ್ಮ ಜೀವನದಲ್ಲಿ ನೀವು ಜಯಶಾಲಿಗಳಾಗ್ತೀರಿ ಎಂಬ ಕರೆ. ನಾವು ಯೋಹಾನ 15:18 ಮತ್ತೆ ಓದ್ತೀವಿ. ಲೋಕವು ನಿಮ್ಮನ್ನು ದ್ವೇಷಿಸಿದರೆ ನನ್ನ ಮೇಲೆ ಅದಕ್ಕೆ ಮೊದಲೇ ದ್ವೇಷವಿತ್ತೆಂಬುದನ್ನು ನೆನಪಿನಲ್ಲಿಡಿ. ಈ ಲೋಕದಲ್ಲಿ ಪ್ರಭುವನ್ನು ಹಿಂಬಾಲಿಸುವವರಿಗೆ ಕಷ್ಟ ಕೋಟಲೆಗಳು, ಸಂಕಟಗಳು, ನೋವುಗಳು, ದುಃಖಗಳು, ಹೆದರಬೇಡಿ. ಲೋಕ ಮೊದಲು ನನ್ನನ್ನು ದ್ವೇಷ ಮಾಡಿದೆ, ಇದು ನಿಮಗೆ ದ್ವೇಷ ಮಾಡುವುದು ಹೊಸದೇನಲ್ಲ ಎಂದು ಪ್ರಭು ನಮ್ಮನ್ನು ಉದ್ದೇಶಿಸಿ ನೀಡ್ತಾ ಇದ್ದಾರೆ. ನನ್ನ ಶಾಂತಿ ಸಮಾಧಾನದಲ್ಲಿ ನಾನು ಬಾಳುವುದಾದರೂ ಹೇಗೆ? ನಾನು ವಿಶ್ವಾಸದಲ್ಲಿ ಬಾಳಿದಾಗ ನನಗೆ ಶಾಂತಿ ಸಮಾಧಾನ. ನಾನು ನಿಷ್ಠೆಯಿಂದ ನಿಷ್ಪಕ್ಷಪಾತದಿಂದ ಜೀವಿಸೋದಾದರೆ ನನಗೆ ಶಾಂತಿ ಸಮಾಧಾನ. ನಾನು ನಿಸ್ವಾರ್ಥದಿಂದ ನಿರ್ಮಲ ಮನಸ್ಸಿನಿಂದ ನಿಷ್ಕಪಟ ಮನಸ್ಸಿನಿಂದ ಜೀವಿಸೋದಾದರೆ ನನಗೆ ಶಾಂತಿ ಸಮಾಧಾನ. ಆ ಪ್ರಭು ಶಾಂತಿ ಸಮಾಧಾನವನ್ನು ನಮ್ಮಲ್ಲೇ ತುಂಬಿದ್ದಾರೆ. ಆ ಶಾಂತಿ ಸಮಾಧಾನವನ್ನು ನಮ್ಮದಾಗಿಸಿಕೊಳ್ಬೇಕು. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಅನೇಕ ಸಂಕಟಗಳು, ನೋವುಗಳು, ಅಸಮಾಧಾನಗಳು, ಅಸಂತೋಷಗಳು ನಮ್ಮಲ್ಲಿ ನೆಲೆಗೊಂಡಾಗ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಎಡವಿದ್ದೇವೆ, ತೊಳಲಿದ್ದೇವೆ, ಬಳಲಿದ್ದೇವೆ. ಆದರೆ ಪ್ರಭು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ, ಆ ಶಾಂತಿ ಸಮಾಧಾನವನ್ನು ಪಡೆದು ನೀವು ಸಂತೃಪ್ತರಾಗಿರಿ ಎಂಬ ಕರೆ. ಆ ಪ್ರಭುವಿನಲ್ಲಿ ಪ್ರಾರ್ಥಿಸ್ತಾ, ಸ್ವಾಮಿ ನಮ್ಮನ್ನು ಶಾಂತಿ ಸಮಾಧಾನದಿಂದ ತುಂಬಿರಿ ಎಂದು ಕೇಳುತ್ತಾ ಆ ಪ್ರಭುವಿನ ಆಶೀರ್ವಾದವನ್ನು ನಾವು ಕೇಳೋಣ. ತಂದೆಯಾದ ದೇವರೇ, ಈಗ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ. ಇವರೆಲ್ಲರಿಗೂ ಬೇಕಾದಂಥ ಶಾಂತಿ ಸಮಾಧಾನವನ್ನು, ಸೌಖ್ಯವನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು, ಕರುಣೆಯನ್ನು ದಯಪಾಲಿಸಿರಿ. ಇವರೆಲ್ಲರೂ ಕೂಡ ನಿಮ್ಮ ನಾಮದ ಮೇಮೆಗಾಗಿ ಜೀವಿಸಲು ಬೇಕಾದ ವರದಾನ, ಅನುಗ್ರಹ, ಆಶೀರ್ವಾದಗಳನ್ನು ಇವರಿಗೆ ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.